ಶಿವಮೊಗ್ಗದ ಹುಣಸೋಡು ಕಲ್ಲಿನ ಕ್ವಾರಿ ದುರ್ಘಟನೆ ನೆನಪು. ಇನ್ನು ಹಸಿರಾಗಿರುವಾಗಲೇ ಅದೇ ಮಾದರಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮತ್ತೊಂದು ಜಿಲೆಟಿನ್ ಸ್ಫೋಟ ದುರಂತ ಸಂಭವಿಸಿದೆ. ಹಿರೇನಾಗವಲ್ಲಿ ಗ್ರಾಮದಲ್ಲಿ ಜಿಲೆಟಿನ್ ಸ್ಫೋಟಗೊಂಡು 6 ಜನರು ಈ ಜಾಗದಲ್ಲಿ ಮೃತಪಟ್ಟಿದ್ದಾರೆ. ಇಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಪೊಲೀಸರು 7ನೇ ತಾರೀಕಿನಂದು ಇಲ್ಲೇ ಹತ್ತಿರದಲ್ಲಿರುವ ಒಂದು ಕ್ರಷರ್ ಯೂನಿಟ್ನಲ್ಲಿ ಶೋಧನೆಯನ್ನು ಕೈಗೊಂಡು ಜಿಲೆಟಿನ್ ಕಡ್ಡಿಗಳು ಹಾಗೂ ಡೆಟೋನೇಟರ್ಗಳನ್ನು ವಶಪಡಿಸಿಕೊಂಡಿದ್ದರು. ಫೆಬ್ರವರಿ 22ರಂದು ಪೊಲೀಸರು ಇನ್ನೊಂದು ಸುತ್ತಿನ ಶೋಧನೆ ನಡೆಸಿ ಒಂದು ಕಂಪ್ರೆಸರ್, ಟ್ರ್ಯಾಕ್ಟರ್ ಹಾಗೂ ಇತರ ವಸ್ತುಗಳನ್ನು ವಶಪಡಿಸಿಕೊಂಡ ನಂತರ ಮಾಲೀಕರು ಅವಿತಿಟ್ಟಿರುವಂತಹ ಜಿಲೆಟಿನ್ ಕಡ್ಡಿಗಳು ಹಾಗೂ ಡೆಟೋನೇಟರ್ಗಳನ್ನು ಇಲ್ಲಿ ಅವಿತಿಡಲು ತಂದಿರುತ್ತಾರೆ. ಪೊಲೀಸರು ಹೇಳುವ ಪ್ರಕಾರ ಅವಿತಿಡಲು ಆ ಡೆಟೋನೇಟರ್ಗಳು ಹಾಗೂ ಜಿಲೆಟಿನ್ ಸ್ಟಿಕ್ಗಳನ್ನು ತೆಗೆದುಕೊಂಡ ಹಾಗೆ ಅವು ಇಲ್ಲಿ ಬ್ಲಾಸ್ಟ್ ಆಗಿದೆ. ಚಿಕ್ಕಬಳ್ಳಾಪುರದ ಗುಡಿಬಂಡೆ ತಾಲೂಕಿನ ಹಿರೇನಾಗವಳ್ಳಿ ಬಳಿ ಸೋಮವಾರ ರಾತ್ರಿ 12:30ಕ್ಕೆ ಭ್ರಮರವಾಸಿನಿ ಕಲ್ಲಿನ ಕೋರೆಯಲ್ಲಿ ಸಂಭವಿಸಿದ ಜಿಲೆಟಿನ್ ಸ್ಫೋಟದಲ್ಲಿ 6 ಮಂದಿ ಕಾರ್ಮಿಕರು ಬಲಿಯಾಗಿದ್ದಾರೆ. 12 ಗಂಟೆಯಲ್ಲಿ ಏಟಾಯಿತು, ಭೂಕಂಪ ಆದಂಗೆ ಆಯಿತು, ಮನೆಯೆಲ್ಲ ಶೇಕ್ ಆಯಿತು. ಆಮೇಲೆ ಅವಾಗ ಏನು ಮಾಡಿದ್ರು, ಎಲ್ಲ ಎದ್ದು ಈಚೆ ಬಂದರು, ಮನೆಯಲ್ಲಿರೋರೆಲ್ಲ ಈಚೆ ಬಂದರು. ಮನೆಯಲ್ಲಿರೋ ಈಚೆ ಬಂದಾಗ ಕೆಲವರೆಲ್ಲ ಬಂದರು ಈ ಕಡೆ ನೋಡೋಕ್ಕಂತ. ಬಂದು ನೋಡ್ಬಿಟ್ಟು ನಮಗೊಂದು ಫೋನ್ ಮಾಡಿದ್ರು. ಫೋನ್ ಮಾಡಿದ ತಕ್ಷಣ ನಾವು ಬಂದೆ. ಬಂದ ತಕ್ಷಣ ಈಗ ಟೆಂಪೋಲ್ಲಿ ಹುಡುಗ ಬಂದ, ಅಲ್ಲಿ ನಿಲ್ಸ್ಕೊಂಡು ಅವ್ನು ಮಾತಾಡ್ತಾಯಿದ್ರಿ. ಅವ್ನು ಹೋಗ್ಬೇಕು, ನನ್ನ ಕಾಲ್ ಏಟಾಗೈತೆ ಅಂತ ಹೇಳ್ತಾ ಇದ್ದ. ಇಲ್ಲ, ಅವ್ರು ಬರಲಿ, ಪೊಲೀಸರು ಬರಲಿ ಅಂತೇಳಿ ಪೊಲೀಸ್ಗೆಲ್ಲ ಫೋನ್ ಮಾಡಿ ಎಲ್ಲ ಕನ್ಫರ್ಮ್ ಮಾಡಿ ಎಲ್ರಿಗೂ ಮಾತಾಡಿ ಆಮೇಲೆ ಹೋಗ್ಯಾ, ಅವ್ರು ಬಂದಮೇಲೆ ಹೋಗ್ಯಪ್ಪ ನೀನು ಅಂತೇಳಿ ನಿಲ್ಸ್ಕೊಂಡಿದ್ರಿ. ಪೊಲೀಸ್ ಬಂದರು, ಅವರೆಲ್ಲ ಇನ್ಫಾರ್ಮ್ ಮಾಡಿಕೊಂಡ್ರು, ಮಾದರಿ ಬರ್ಕೊಂಡ್ರು, ಎಲ್ಲ ಮಾಡಿದ್ಮೇಲೆ ಆಮೇಲೆ ಅವನ ಬಂದರು, ಅವನ್ನ ಹಾಸ್ಪಿಟಲ್ ತರಿಸ್ಕೊಂಡ್ರು. ಸ್ಫೋಟದ ತೀವ್ರತೆಗೆ ಟಾಟಾ ಏಸ್ ವಾಹನ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಚಾಲಕ ರಿಯಾಜ್ ಅಪಾಯದಿಂದ ಪಾರಾಗಿದ್ದಾರೆ. ಘಟನಾ ಸ್ಥಳದಲ್ಲಿ ಮೃತ ಕಾರ್ಮಿಕರ ದೇಹ ಛಿದ್ರವಾಗಿ ಹರಡಿಕೊಂಡಿದೆ. ಶಿವಮೊಗ್ಗ ಜಿಲ್ಲೆಯ ಹುಣಸೋಡು ಪ್ರಕರಣದ ಬಳಿಕ ಅಲ್ಲಲ್ಲಿ ಅಕ್ರಮ ಕಲ್ಲಿನ ಕ್ವಾರಿಗೆ ದಾಳಿ ನಡೆಸಿದ್ದ ಅಧಿಕಾರಿಗಳು ಸ್ಫೋಟಕವನ್ನು ವಶಪಡಿಸಿಕೊಂಡಿದ್ದರು. ಆದರೂ ಎಗ್ಗಿಲ್ಲದೆ ಸಾಗಿರುವ ಕಲ್ಲು ಗಣಿಗಾರಿಕೆಗೆ ಇಂದು ಮತ್ತೆ 6 ಮಂದಿ ಕಾರ್ಮಿಕರು ಬಲಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರದ ಪೇರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದುರ್ಘಟನೆ ನಡೆದಿದ್ದು ಕಲ್ಲು ಕ್ವಾರಿಯಲ್ಲಿ ಸ್ಫೋಟಕ್ಕೆ ಅನುಮತಿ ಇರಲಿಲ್ಲ, ಅಕ್ರಮವಾಗಿ ಸ್ಫೋಟಕ ದಾಸ್ತಾನು ಇರಿಸಲಾಗಿತ್ತು ಎಂದು ಚಿಕ್ಕಬಳ್ಳಾಪುರ SP GK ಮಿಥುನ್ ಕುಮಾರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಜಿಲೆಟಿನ್ ಸ್ಫೋಟ ಮತ್ತು ಕಾರ್ಮಿಕರ ಸಾವಿನ ಕುರಿತು ವಿಷಾದ ವ್ಯಕ್ತಪಡಿಸಿರುವ ಮುಖ್ಯಮಂತ್ರಿ BS ಯಡಿಯೂರಪ್ಪ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಸೂಚನೆಯನ್ನು ನೀಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ Dr. K. Sudhakar ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ಈಗಾಗಲೇ ಹಿರಿಯ ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಗಣಿ ಇಲಾಖೆ ಮತ್ತು ಸಂಬಂಧಪಟ್ಟ ಸಚಿವಾಲಯದ ಅಧಿಕಾರಿಗಳು ಪ್ರಾಥಮಿಕ ತನಿಖೆಯನ್ನು ನಡೆಸ್ತಾ ಇದ್ದು ಸ್ಫೋಟಕ್ಕೆ ನಿಖರ ಕಾರಣ ಏನು ಅಂತ ತಿಳಿದು ಬರಲಿದೆ.